ನಮಸ್ಕಾರ ವೀಕ್ಷಕರೇ, ನಾನು ಪೂರ್ವಿ ಜಯರಾಜ್. ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡ್ರಗ್ಲೆಸ್ ಥೆರಪಿಸ್ಟ್. ಶಾರದೆಯ ಜ್ಞಾನಸುದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ಬುದ್ಧನ ಕಥೆಯನ್ನು ನಿಮಗೋಸ್ಕರ ಹೊತ್ತು ತಂದಿದ್ದೀವಿ. ಇಲ್ಲಿ ಬುದ್ಧ ಓರ್ವ ವ್ಯಕ್ತಿ ತನ್ನ ಗುರುವಿನ ಹತ್ರ ವಿದ್ಯೆಯನ್ನು ಕಲಿತ ಮೇಲೆ ತಾನು ಗುರು ಆಗಬಹುದಾ ಅಥವಾ ಗುರು ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದಾಗ ಯಾವೆಲ್ಲ ಗುಣಗಳಿರಬೇಕು ಅಂತ ತನ್ನ ಶಿಷ್ಯನಿಗೆ ಹೇಳುವಂತಹ ಒಳ್ಳೆ ಕತೆ ಇದು. ಇಲ್ಲಿ ಕೇವಲ ಗುರು ಶಿಷ್ಯ ಮಾತ್ರ ಅಲ್ಲ, ನಾವು ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಒಳ್ಳೆಯದನ್ನು ಮಾಡುವಂತಹ ಸಂಕಲ್ಪ ನಮ್ಮ ಮನಸ್ಸಿನಲ್ಲಿದ್ದರೆ ಅಥವಾ ಏನೋ ಒಂದು ಬದಲಾವಣೆ, ರೆವಲ್ಯೂಷನ್ ಅಂತ ಹೇಳ್ತೀವಲ್ಲ, ಆ ಥರದೊಂದು ಕ್ಯಾಟಲಿಸ್ಟ್ ಆ್ಯಕ್ಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವ ಪ್ರಮುಖ ಗುಣ ಇರಬೇಕು, ಇದ್ರ ಬಗ್ಗೆ ಅದ್ಭುತ ಮಾಹಿತಿಯನ್ನು ಈ ಕಥೆ ಮೂಲಕ ನಾವು ತಿಳ್ಕೊಳ್ಬಹುದು. ಒಮ್ಮೆ ಬುದ್ಧನ ಅತ್ಯಂತ ಒಳ್ಳೆಯ ಶಿಷ್ಯ ಒಬ್ಬರು, ಬುದ್ಧ ನನಗೆ ಅನ್ನಿಸ್ತಾ ಇದೆ ಈಗ ನಾನು ರೆಡಿ ಇದ್ದೀನಿ, ಬೇರೆ ಊರುಗಳಿಗೆ ಹೋಗಿ ನೀವು ಹೇಳಿರೋ ವಿಚಾರವನ್ನು ಜನರಲ್ಲಿ ಪ್ರಸಾರ ಮಾಡಿ ಅವರು ಕೂಡ ಈ ಒಂದು ಭೌತಿಕ ಮತ್ತು ಮಾನಸಿಕ ಅಥವಾ ಈ ಒಂದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ಲೈಫನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಏನೆಲ್ಲ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಅಳವಡಿಸ್ಕೊಳ್ಬೇಕು ಅದನ್ನು ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ಆದ್ದರಿಂದ ನನಗೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾನೆ. ಬುದ್ಧ ಆತನನ್ನು ನೋಡಿ ಸ್ಮೈಲ್ ಮಾಡ್ತಾ, ನೋಡಪ್ಪ ಇದು ಅಷ್ಟು ಈಸಿ ಅಲ್ಲ, ತುಂಬ ಪೇಷನ್ಸ್ ಬೇಕಾಗತ್ತೆ ನಿನಗೆ ಅಂತ ಹೇಳ್ತಾರೆ. ಆತ ನಿಮ್ಮ ಪರ್ಮಿಷನ್ ಇದೆಯಾ ನನಗೆ ಗೊತ್ತಾಗಬೇಕು ಅಂತ ಹೇಳಿ ತಲೆ ಬಗ್ಗಿಸಿ ಆತನ ಮುಂದೆ ಕೂತ್ಕೋತಾರೆ. ಅಷ್ಟೊತ್ತಿಗೆ ಯಾರೋ ಬುದ್ಧನಿಗೆ ಅಲ್ಲಿ ಸ್ಟೂಡೆಂಟ್ಸಿನ ವಸತಿಯ ಬಗ್ಗೆ ಮಾತಾಡೋಕ್ಕೆ, ಆಹಾರದ ಬಗ್ಗೆ ಮಾತಾಡೋಕ್ಕೆ, ನೆಕ್ಸ್ಟ್ ಯಾವ ಊರಿಗೆ ಹೋಗಬೇಕು, ಅಲ್ಲಿ ಹೇಗೆ ಯಾವ್ಯಾವ ವಿಚಾರವನ್ನು ನಾವು ಅಲ್ಲಿ ಹೇಳ್ಕೊಡ್ಬೋದು, ಈ ರೀತಿ ವಿಚಾರವನ್ನು ಮಾತಾಡೋಕ್ಕೆ ಕೆಲವು ಡಿಸಿಪ್ಲಿನ್ ಅಂದರೆ ಅವರ ಫಾಲೋವರ್ಸ್ ಬಂದಿರ್ತಾರೆ. ತುಂಬ ಗಂಟೆಗಳ ಕಾಲ ಅವ್ರ ಹತ್ರ ಮಾತಾಡಿ ಈಗ ನನಗೆ ಸುಸ್ತಾಗಿದೆ ರೆಸ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಶಿಷ್ಯನ ಕಡೆ ನೋಡದೆ ಒಳಗಡೆ ಹೊರಟೋಗ್ತಾರೆ ಗುಡಿಸಲಿಗೆ ರೆಸ್ಟ್ ತೊಗೊಳಕ್ಕೆ. ತುಂಬ ಹೊತ್ತು ಆದ ಮೇಲೆ ಬುದ್ಧ ಹೊರಗಡೆ ಬಂದು ನೋಡ್ತಾರೆ, ಶಿಷ್ಯ ಅದೇ ಜಾಗದಲ್ಲಿ ಅದೇ ಪೋಸಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ. ಬುದ್ಧ ಬಂದು ಮತ್ತೆ ಆ ಜಾಗದಲ್ಲಿ ಕೂತ್ಕೊಂಡು, ಏನಪ್ಪ ನೀನು ಹೋಗ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡೆ, ಆವಾಗ್ಲಿಂದ ಇಲ್ಲೇ ಕೂತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಶಿಷ್ಯ, ಹೌದು ಗುರುಗಳೇ ನನಗೆ ಗೊತ್ತಾಗಬೇಕಾಗಿತ್ತು, ನಾನು ರೆಡಿ ಇದ್ದೀನ, ನಾನು ಹೋಗ್ಬೋದಾ ಆ್ಯಸ್ ಎ ಟೀಚರ್ ಬೇರೆಯವ್ರಿಗೆ ನಿಮ್ಮ ಮೌಲ್ಯಗಳನ್ನು ತಿಳಿಸಿ ಹೇಳ್ಕೊಡೋಕ್ಕೆ ಅಂತ ಕೇಳ್ತಾರೆ. ಬುದ್ಧ ಮತ್ತೆ ಸ್ಮೈಲ್ ಮಾಡಿ ಹೇಳ್ತಾರೆ, ನೋಡಪ್ಪ ಈ ಒಂದು ಟೀಚರ್ ಕೆಲಸ ಇದೆಯಲ್ಲ, ಖಂಡಿತ ಇದು ಈಸಿ ಅಲ್ಲ, ಇನ್ನೊಬ್ಬರಿಗೆ ಅವರ ಅಜ್ಞಾನದಿಂದ ಹೊರಗಡೆ ತರೋದು, ಜ್ಞಾನ ಮಾರ್ಗವನ್ನು ತಿಳಿಸಿ ಹೇಳೋದು, ತಪ್ಪನ್ನು ತಿದ್ದೋದು ಇದ್ಯಾವುದು ಸುಲಭ ಅಲ್ಲಪ್ಪ. ನೀನು ಊರಿಂದ ಊರಿಗೆ ಹೋಗಿ ನಿನ್ನ ವಿಚಾರಗಳನ್ನು ಹೇಳಬೇಕಾದ್ರೆ ಯಾರೂ ನಿನ್ನ ಮಾತಿಗೆ ಬೆಲೆನೇ ಕೊಡಲಿಲ್ಲ, ನಿನ್ನ ಪ್ರವಚನ ಕೇಳಿಸ್ಕೊಳ್ಳೇ ಇಲ್ಲ ಅಂದರೆ ಏನಪ್ಪ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಶಿಷ್ಯ ಅತ್ಯಂತ ಆತ್ಮವಿಶ್ವಾಸದಿಂದ, ನಾನು ತುಂಬ ಖುಷಿಯಾಗಿರ್ತೀನಿ ಗುರುಗಳೇ, ಯಾಕಂದರೆ ಕೇಳಿಸ್ಕೊಳ್ಳಿಲ್ಲ ಅಷ್ಟೇ, ಬೈಲಿಲ್ವಲ್ಲ ಒಳ್ಳೆದಾಯ್ತು ಬಿಡು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಬುದ್ಧ ಇಮಿಡಿಯೇಟ್ ಆಗಿ, ಹಾಗಾದರೆ ಕೆಲವು ಊರುಗಳಲ್ಲಿ ನೀನು ಹೇಳೋದನ್ನು ಕೇಳಿ ಕೆಟ್ಟ ಕೆಟ್ಟದಾಗಿ ಬೈಯಕ್ಕೆ ಶುರು ಮಾಡಿದ್ರೆ ಅವಾಗೇನು ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಆಗ ಮತ್ತೆ ಆತ ತುಂಬ ಸಮಾಧಾನದಿಂದ, ಬೈಲಿ ಬಿಡಿ ಗುರುಗಳೇ, ಅತ್ಯಂತ ಹೀನವಾದ ಮಾತುಗಳನ್ನು ಬೈದಾಗ ಸದ್ಯ ನಂಗೆ ಹೊಡಿಯಕ್ಕೆ ಬರಲಿಲ್ವಲ್ಲ, ಬಿಡು ಒಳ್ಳೆದಾಯ್ತು ನಾನು ಸೇಫ್ ಇದ್ದೀನಿ ಅಂತ ನನ್ನ ಕೆಲಸನ ಮುಂದುವರೆಸ್ತೀನಿ, ಮುಂದಿನ ಊರುಗಳಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಬುದ್ಧ ಇಮಿಡಿಯೇಟಾಗಿ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಹೌದಾ ಹಾಗಾದರೆ ಕೆಲವು ಕಡೆ ನಿನಗೆ ಕಲ್ಲು ಹೊಡಿತಾರೆ ಅಂತ ಇಟ್ಕೋ, ಹೊಡಿಯಕ್ಕೆ ಬರ್ತಾರೆ ಅಂತ ಇಟ್ಕೋ, ಹೊಡೆದೇ ಬಿಡ್ತಾರೆ ಅಂತ ಇಟ್ಕೋ, ನೀನು ಹೇಳೋ ವಿಚಾರಗಳನ್ನು ಕೇಳಿ ಅವಾಗೇನಪ್ಪ ಮಾಡ್ತೀಯಾ ಅಂತ ಕೇಳ್ತಾರೆ. ಸತ್ಯ ಹೇಳಿದ್ರೆ ತುಂಬ ಜನ ಕೋಪ ಬರುತ್ತೆ. ಅಷ್ಟೇ ಅಲ್ಲ ವೀಕ್ಷಕರು, ನೀವು ಒಂದು ಅರ್ಥ ಮಾಡ್ಕೋಬೇಕು, ನಾವು ಅಜ್ಞಾನನೋ ಮೌಢ್ಯನೋ ತುಂಬ ವರ್ಷಗಳಿಂದ ಯಾವುದನ್ನು ಆಚರಣೆ ಮಾಡ್ತಾ ಬಂದರೆ ಯಾವುದೇ ಚೇಂಜನ್ನು ನಾವು ಈಸಿಯಾಗಿ ಆಕ್ಸೆಪ್ಟ್ ಮಾಡಲ್ಲ, ತುಂಬ ರೆಸಿಸ್ಟೆನ್ಸ್ ತೋರಿಸ್ತೀವಿ. ಈ ಥರ ಶುಗರ್ನ ತಿನ್ನಬೇಡಿ ಅಂತನೋ,
ಈ ತರದ ಆಯಿಲ್ ನ ಯೂಸ್ ಮಾಡಬೇಡಿ ಅಂತಾನೋ, ಅಥವಾ ಈ ತರ ಮೈಕ್ರೋವೇವ್ ಓವನ್ ಅಲ್ಲಿ ಕೋಟಿಂಗ್ ಮಾಡಿರ್ತಾರೆ ಬೇಡ ಅದು ವಿಷ ಅಂತಾನೋ, ಪ್ಲಾಸ್ಟಿಕ್ ಅಲ್ಲಿ ಬಿಸಿಲಿ ಹಾಕೊಂಡು ತಿನ್ಬೇಡಿ ಅಂತಾನೋ, ಈ ತರ ಏನೋ ಒಂದು ಸಡನ್ ಆಗಿ ಹೊಸ್ತಾಗ ಹೇಳಿದ್ರೆ ಓ ತಿಂದವರೆಲ್ಲ ಏನ್ ಸತ್ತೋಗಿದಾರ ಹಾಗಾದ್ರೆ ಓ ನಾವೇನ್ ಮಾಡ್ಕೊಂಡ್ಬಿಡ್ಬೇಕಾ ಏನ್ ನಾವು ಬದುಕಿಲ್ಲ. ಈ ತರ ಯಾವುದೇ ಬದಲಾವಣೆಗೆ ನಾವು ಹುಚ್ಚುಚ್ಚು ತರ್ಕವನ್ನು ಕೊಟ್ಟು ಅದನ್ನ ಡಿನೈ ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಅದಕ್ಕೆ ಬುದ್ಧ ಪಾಪ ಅಷ್ಟು ವರ್ಷದ ಅನುಭವ ಇರೋರು ಬುದ್ಧ ಕೇಳ್ತಾರೆ ಕಲ್ತು ಹೋರಾಟ ಮಾಡೋದು ಏನು ಮಾಡ್ತೀಯಾ ಅಂತ. ಆಗ ಎಷ್ಟೇ ಆದರೂ ಬುದ್ಧನ ಶಿಷ್ಯ ಒಳ್ಳೆ ಶಿಷ್ಯ ಬೇರೆ, ಅವ್ರು ಇಮಿಡಿಯೇಟಾಗಿ ಹೇಳ್ತಾರೆ ಹಾಂ ಹೊಡೆದ್ರೆ ಹೊಡಿಲಿ ಬಿಡಿ, ಚಾಕು ತಗೊಂಡು ನನ್ನ ಚುಚ್ಚಲಿಲ್ವಲ್ಲ ನಾನು ಸತ್ತಿಲ್ವಲ್ಲ ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಬುದ್ಧ ಹಾಗಾದರೆ ಯಾರಾದರೂ ನಿನಗೆ ಚುಚ್ಚೆ ಬಿಟ್ಟರೆ ಅವಾಗೇನು ಮಾಡ್ತೀಯ ಅಂತ, ಸಾಯ್ಲಿಲ್ವಲ್ಲ ಇನ್ನೂ ಬದುಕಿದ್ದೀನಲ್ಲ ಇನ್ನೂ ಹೋರಾಡ್ಬೋದು ಚೇತರಿಸ್ಕೊಂಡು ಅಂತ ಅಂದ್ಕೊಳ್ತೀನಿ, ಸಾಯಿಸೇ ಬಿಟ್ಟರೆ ಅವಾಗೇನಪ್ಪ ಮಾಡ್ತೀಯಾ, ಈ ಒಂದು ಒಂದು ಏನೋ ವಿಚಾರವನ್ನು ಹೇಳ್ಕೊಡ್ಬೇಕು, ಅಜ್ಞಾನದಿಂದ ಜನರನ್ನ ಜ್ಞಾನ ಮಾರ್ಗದ ಕಡೆ ತೊಗೊಂಡು ಬರಬೇಕು, ಈ ಥರ ಎಲ್ಲ ಉತ್ಸಾಹ ಇರೋವನಿಗೆ ತೊಂದರೆ ಕೊಟ್ಟು ನಿನ್ನ ಸಾಯಿಸೇ ಬಿಟ್ಟರೆ ಅವಾಗೇನು ಮಾಡ್ತೀಯಾ ಅಂತ ಕೇಳ್ತಾರೆ. ಎಷ್ಟು ಸಮಾಧಾನದಿಂದ ಎಲ್ಲ ಪ್ರಶ್ನೆಗಳಿಗೆ ಆತ ಉತ್ತರ ಕೊಟ್ಟಿದ್ರೋ ಅಷ್ಟೇ ಸಮಾಧಾನದಿಂದ ಮತ್ತೆ ಹೇಳ್ತಾರೆ ಗುರುಗಳೇ ಅದಕ್ಕಿಂತ ಪುಣ್ಯ ಇನ್ನೇನಿದೆ, ಗುರು ಸೇವೆ ಮಾಡ್ತಾ ಜ್ಞಾನ ಮಾರ್ಗದಲ್ಲಿ ಜನರಿಗೆ ಬೆಳಕನ್ನು ಹಂಚ್ತಾ ದೇವರ ಸೇವೆಯನ್ನೇ ಮಾಡ್ತಾ ಪ್ರಾಣ ಬಿಡೋದಕ್ಕಿಂತ ಇನ್ನೂ ಉತ್ತಮವಾದ ಸಾವು ಇರೋಕ್ಕೆ ಸಾಧ್ಯ ಇದೆಯಾ? ಬುದ್ಧಿಸಮಲ್ಲಿ ಇದಕ್ಕೆ ನಿರ್ವಾಣ ಅಂತ ಹೇಳ್ತಾರೆ. ಇದನ್ನೇ ನಾನು ನಿರ್ವಾಣ ಅಂತ ಆನಂದದಿಂದ ಸ್ವೀಕಾರ ಮಾಡಿ ಖುಷಿಯಾಗಿ ಪ್ರಾಣತ್ಯಾಗ ಮಾಡ್ತೀನಿ ಗುರುಗಳೇ ಅಂತ ಹೇಳ್ಬಿಡ್ತಾನೆ. ಬುದ್ಧನಿಗೆ ತುಂಬ ಹೆಮ್ಮೆ ಅನಿಸುತ್ತೆ. ಎದ್ದು ಆತನ ಭುಜ ಹಿಡಿದು ಎಬ್ಬರಿಸಿ ಶಭಾಷ್, ನೀನೀಗ ಒಂದು ಗುರುವಾಗಕ್ಕೆ ಖಂಡಿತವಾಗಿಯೂ ತಯಾರಾಗಿದೆಯಾ? ಖಂಡಿತ ನೀವು ಊರಿಂದ ಊರಿಗೆ ಹೋಗಿ ನಾ ಹೇಳ್ಕೊಟ್ಟಿರುವಂಥ ಮೌಲ್ಯಗಳನ್ನು ನಿನ್ನ ಜ್ಞಾನವನ್ನು ಹಂಚ್ಬೋದಪ್ಪ, ಯು ಆರ್ ರೆಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಬುದ್ಧ ಹೇಳ್ತಾರೆ ಬೆಳಗ್ಗೆ ನೀನು ಬಂದೆ, ನನ್ನ ಮುಂದೆ ನಿಂತ್ಕೊಂಡೆ, ನಾನೇನೋ ಪ್ರಶ್ನೆ ಕೇಳಿದೆ, ನೀನು ಪರ್ಮಿಷನ್ ಇದೆಯಾ ಅಂತ ಕೂತೆ, ನಿನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಕು ಅಂತ, ನಾನು ಬೇಕು ಬೇಕು ಅಂತ ಮಾತಾಡಿದ್ಮೇಲೆ ಹಸಿವಾಗ್ತಾ ಇದೆ ನಿದ್ರೆ ಬರ್ತಿದೆ ಅಂತ ನಾನು ಗುಡಿಸಲ್ಲಿ ಹೋಗಿ ರೆಸ್ಟ್ ತಗೊಳ್ಳೋ ಥರ ಮಾಡಿದೆ. ಹಿಂದಿರುಗಿ ಬಂದಾಗಲೂ ಕೂಡ ನಿನಗಷ್ಟು ತಾಳ್ಮೆ ಇದೆಯಾ ಅಂತ ನಿನ್ನ ತಾಳ್ಮೆಯನ್ನೇ ನಾನು ಮೊದಲು ಪರೀಕ್ಷೆ ಮಾಡಿದ್ದು. ಆದ್ದರಿಂದ ಮೊದಲನೇ ಪರೀಕ್ಷೆಯಲ್ಲಿ ನೀನು ಅಲ್ಲೇ ಗೆದ್ದೆ. ಯಾಕಂದರೆ ನಾವೇನು ಬದಲಾವಣೆ ಮಾಡಬೇಕು, ಇಲ್ಲಿ ಟೀಚರ್ ಆಗಲೇಬೇಕು ಅಂತಲ್ಲ, ನಾನು ಆಗಲೇ ಹೇಳಿದೆ ಬಿಗಿನಿಂಗಲ್ಲಿ ನಿಮಗೆ, ಯಾವುದೇ ಬದಲಾವಣೆ ಅದು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಳೋ ಬದಲಾವಣೆ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಮಾಡೋ ಬದಲಾವಣೆ ಇರ್ಬೋದು, ಯಾವುದೋ ವಿದ್ಯೆ ಕಲಿಯೋದಿರ್ಬಹುದು, ಯಾರನ್ನೋ ಯಾವುದೋ ಅಜ್ಞಾನದಿಂದ ಹೊರಗಡೆ ತರೋದಿರ್ಬೋದು, ಹೇಳಿದ ತಕ್ಷಣ ಅವ್ರು ಮಾಡಲಿಲ್ಲ ಅವತ್ತಿಂದ ಅವ್ರನ್ನ ಮಾತಾಡ್ಸಲ್ಲ, ನಾನು ಮಾಡಿದ ತಕ್ಷಣ ರಿಸಲ್ಟ್ ಸಿಗಲಿಲ್ಲ ಅದಕ್ಕೆ ನಾನು ಮಾಡಲ್ಲ, ಇವ್ರು ಹೇಳಿದ ತಕ್ಷಣ ಮಾತು ಕೇಳಿಲ್ಲ ಅದಕ್ಕೆ ಅವ್ರು ಸಹವಾಸ ಬಿಟ್ಬಿಡ್ತೀವಿ. ಇಟ್ ಡಸ್ ಇಟ್ ವರ್ಕ್ ಲೈಕ್ ದ್ಯಾಟ್. ಮೊದಲನೇದಾಗಿ ಪೇಷನ್ಸ್ ಬೇಕು, ಅದನ್ನು ಬುದ್ಧ ಹೇಳಿಕೊಟ್ರು. ಎರಡನೇದಾಗಿ ಸೆಲ್ಫ್ಲೆಸ್ನೆಸ್ ಬೇಕು, ಅಂದರೆ ಇಲ್ಲಿ ಯಾವುದು ಸ್ವಾರ್ಥ ಇಲ್ಲ. ಈಗ ಒಂದು ಗುರು ಶಿಷ್ಯನಿಗೆ ಹೇಳ್ಕೊಡ್ಬೇಕಾದ್ರೆ ಅಥವಾ ನಾವು ಯಾರಿಗೋ ಏ ನೀವು ಧ್ಯಾನ ಮಾಡಿರಿ, ನೀವು ಇದೇ ಈ ನೆಗೆಟಿವಿಟಿ ಬಿಟ್ಬಿಡ್ರಿ, ಈ ಥರ ನ್ಯಾಗಿಂಗ್ ಬಿಟ್ಬಿಡ್ರಿ, ಈ ಥರ ಟಾಕ್ಸಿಕ್ ವಸ್ತುಗಳನ್ನು ಬಿಡ್ರಿ, ಈ ಥರ ನಾವು ಏನಾದರೂ ಹೇಳಬೇಕಾದ್ರೆ ನಮಗೆ ಅದರಿಂದ ಇಮಿಡಿಯೇಟ್ ನನಗೇನೋ ಲಾಭ ಆಗಿಬಿಡ್ಬೇಕು ಅಂತಿರಲ್ಲ, ಅದರಿಂದ ಬದಲಾವಣೆ ಆಗುವಂತಹ ಖುಷಿಯನ್ನು ನಾವು ಆಮೇಲೆ ಅನುಭವಿಸ್ತೀವಿ ಇವತ್ತು, ಆ ಸ್ವಾರ್ಥತೆ ಖಂಡಿತವಾಗಿ ಇರಲ್ಲ. ಸೊ ಸೆಲ್ಫ್ಲೆಸ್ನೆಸ್ ಬೇಕು. ಮೂರನೇದು ತುಂಬ ಮುಖ್ಯ, ಬೇರೆಯವರು ಉದ್ಧಾರ ಮಾಡ್ತಿರೋ ನಿಮ್ಮನ್ನೇ ಉದ್ಧಾರ ಮಾಡ್ಕೊಳ್ತಿರೋ, ಯಾಕಂದರೆ ನಾವು ನಮಗೆ ಟೀಚರು ಫಸ್ಟು, ನಮಗೆ ನಾವೇ ಮಾಸ್ಟರ್ ಫಸ್ಟು. ಸೊ ಬುದ್ಧ ಹೇಳಿರೋ ಕಥೆಯನ್ನು ನಾವು ಇಂಟರ್ನಲ್ಲಿನೂ ತೊಗೊಳ್ಬೋದು, ಎಕ್ಸ್ಟರ್ನಲ್ ವರ್ಲ್ಡ್ಗೂ ತೊಗೊಳ್ಬೋದು. ಡಿಟರ್ಮಿನೇಷನ್ ಅಂತ ಹೇಳ್ತಾರೆ, ತುಂಬ ಮುಖ್ಯ ನಿನಗೆ ಡಿಟರ್ಮಿಂಡ್ ಆಗಿ, ಇಲ್ಲ ನಾನು ಇದನ್ನು ಮಾಡಿಯೇ ತೀರ್ತೀನಿ ಅನ್ನೋ ಡಿಟರ್ಮಿನೇಷನ್ ಇದ್ದಾಗ ನೋಡಿ, ಇಲ್ಲಿ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ, ನಿಮ್ಮ ಡಿಟರ್ಮಿನೇಷನ್ ಗಟ್ಟಿಯಾಗಿದ್ದರೆ ಹೊರಗಡೆ ಇರುವ ಬಾಹ್ಯ ಪರಿಸ್ಥಿತಿ ಎಷ್ಟೇ ಗಟ್ಟಿಯಾಗಿ ಕಷ್ಟಕರವಾಗಿ ತುಂಬ ಒಂದು ಚಾಲೆಂಜಿಂಗ್ ಆಗಿದ್ದರೂ ಅದನ್ನು ಭೇದಿಸೋಕೆ ಸಾಧ್ಯ ಆಗುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ, ಆಗಬಹುದು. ನಾನು ತುಂಬ ಜನ ಪೇಷೆಂಟ್ಗಳಿಗೆ ಹೇಳ್ತಾ ಇರ್ತೀನಿ ಟ್ರೀಟ್ಮೆಂಟ್ ಬಂದಾಗ, ಇದು ಆಗಿಯೇ ಆಗುತ್ತೆ ಅಂತ ನೀವು ಫಸ್ಟು ಆ ಫರ್ಮ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ, ಎಕ್ಸ್ಟರ್ನಲ್ ವರ್ಲ್ಡ್ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಅಂತ. ದಟ್ ಈಸ್ ಒನ್ ಥಿಂಗ್. ಇನ್ನು ಎರಡು ಅಡಿಷನಲ್ ಪಾಯಿಂಟ್ಸ್ ಹೇಳ್ತಾರೆ, ಒಂದು ಸರೆಂಡರ್, ಇನ್ನೊಂದು ಗ್ರ್ಯಾಟಿಟ್ಯೂಡ್. ಸೊ ನೀನು ಈ ಒಂದು ಡಿವೈನ್ ಕಾಸಿಗೆ ನಿನ್ನನ್ನು ನೀನು ಸರೆಂಡರ್ ಮಾಡ್ಕೊಳ್ಬೇಕು, ಆಗ ಮಾತ್ರ ಅದು ನಿನ್ನ ಫರ್ದರ್ ರೈಟ್ ಪಾತಲ್ಲಿ ನಿನ್ನನ್ನು ಕರ್ಕೊಂಡು ಹೋಗುತ್ತೆ, ಡೈರೆಕ್ಷನ್ ಕೊಡುತ್ತೆ. ಆ್ಯಂಡ್ ಯಾವಾಗಲೂ ಆತ ಉತ್ತರ ಕೊಡ್ತಾ ಕೊಡ್ತಾನೆ ಹೇಳಿದೆ, ಐ ಆಮ್ ಥ್ಯಾಂಕ್ಫುಲ್ ನನಗೆ ಹೊಡಿತಾ ಇಲ್ಲ, ಐ ಆಮ್ ಥ್ಯಾಂಕ್ಫುಲ್ ನನ್ನ ಚುಚ್ಚಿಲ್ಲ, ಐ ಆಮ್ ಥ್ಯಾಂಕ್ಫುಲ್ ನನ್ನ ಸಾಯಿಸಿಲ್ಲ. ನೋಡಿ ಎಷ್ಟು ಪೆಸಿಮಿಸ್ಟಿಕ್ ಪ್ರಶ್ನೆಗಳು, ಎಂಥ ಅದ್ಭುತವಾದ ಆಪ್ಟಮಿಸ್ಟಿಕ್ ಉತ್ತರಗಳು. ಇಲ್ಲಿ ಕಲಿಯೋಕೆ ತುಂಬ ವಿಚಾರ ಇದೆ. ನಮ್ಮ ಜೀವನ ನಮಗೆ ಚಾಲೆಂಜಸ್ ಥ್ರೋ ಮಾಡಬೇಕಾದ್ರೆ
ಓ ಹೋಗ್ಲಿ ಬಿಡು ಹಿಂಗೆ ಮಾಡಿದ್ರು ಅಟ್ಲೀಸ್ಟ್ ಹೀಗಾಗಲಿಲ್ವಲ್ಲ, ಹೋಗ್ಲಿ ಬಿಡು ಹೀಗಾಯ್ತು ಅಟ್ಲೀಸ್ಟ್ ಹಾಗಾಗಲಿಲ್ವಲ್ಲ ಅಂತ ಯೋಚನೆ ಮಾಡೋದು ತುಂಬ ಕಮ್ಮಿ ನಾವು. ಆ ಒಂದು ಆ್ಯಟಿಟ್ಯೂಡನ್ನು ಕೂಡ ಬುದ್ಧ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಲ್ವಾ, ಎಷ್ಟು ಚೆನ್ನಾಗಿತ್ತು ಕತೆ. ನೀವು ಯಾವುದೋ ಒಂದು ಚೇಂಜ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲೋ ಹೊರಗಡೆನೋ ಮಾಡಬೇಕಾದ್ರೆ ಈ 5 ಕೀ ಪಾಯಿಂಟ್ಸನ್ನು ಮರಿಬೇಡಿ. ಪೇಷನ್ಸ್, ಡಿಟರ್ಮಿನೇಷನ್, ಸೆಲ್ಫ್ಲೆಸ್ನೆಸ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸರೆಂಡರ್. ಓಕೆನಾ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಾರಿ ಇನ್ನೊಂದು ವಿಶೇಷವಾದ ಕತೆ, ಔಷಧರಹಿತ ಚಿಕಿತ್ಸೆಯ ಬಗ್ಗೆ ಮತ್ತೆ ನಿಮಗೆ ಭೇಟಿಯಾಗ್ತೀನಿ. ಈ ಥರದ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಬೇಕು, ಔಷಧರಹಿತವಾಗಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ, ನಾವು ಅದಕ್ಕೋಸ್ಕರನೇ ಸೆಲ್ಫ್ ಲವ್ 365 ಅಂತ ವರ್ಷದ ಪ್ರತಿದಿನವೂ ಲೈವ್ ಆಗಿ ಮೆಡಿಟೇಷನ್ ಪ್ರೋಗ್ರಾಮ್ಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ನೀವು ಕೂಡ ಅಟೆಂಡ್ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಬಹುದು. ವರ್ಷದ ಯಾವುದೇ ದಿನ ನೀವು ಎನ್ರೋಲ್ ಆಗಬಹುದು. ಇನ್ನು ಹೀಲಿಂಗ್ ಚಿಕಿತ್ಸೆಗಳ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು ಅಂತಾದರೆ ನಮ್ಮ ಡಾಕ್ಟರ್ ಪುರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಮಾಹಿತಿ ಇದೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.